हेलो फ्रेंड्स, हेल्थ कन्नड यूट्यूब चैनल के निम्मगेल्लरिगू स्वागत। दासवाळद हूवन्नु नावु देवरिगे पूजे माडगलु उपयोगिसुत्तेवे। आदरे इदर सेवनेयिंद नावु अनेक प्रयोजनगळन्नु पडेयबहुदु अंत तुंबा जनरिगे गोत्तिरुवुदिल्ल। इदु हेंगसरिगे तुंबा उपयोगकारियागिदे। इदन्नु औषधवागियू उपयोगिसुत्तारे हागू सौंदर्यवर्धकवागि सह उपयोगिसुत्तारे। ಇದು ಅನೇಕ ಬಣ್ಣಗಳಲ್ಲಿ ಇರ್ತದೆ, ಆದರೆ ಸಹ ಔಷಧಿಗೆ ಔಷಧಿಯಾಗಿ ಬಳಸಲಿಕ್ಕೆ ಬಿಳಿ, ಕೆಂಪು ಮತ್ತು ಹಳದಿ ಬಣ್ಣದ ದಾಸವಾಳಗಳು ತುಂಬ ಒಳ್ಳೆಯದು। ಇದನ್ನು ನೀವು ಹಾಗೇನೇ ತಿನ್ನಬಹುದು, ಅಂದ್ರೆ ಡೈರೆಕ್ಟ್ ಆಗಿ ಸಹ ತಿನ್ನಬಹುದು, ಅಥವಾ ಇದರದ್ದು ಟೀ ಮಾಡಿ ಕುಡಿಬಹುದು, ಅಥವಾ ದಾಸವಾಳದ ದೋಸೆ ಅಥವಾ ರೊಟ್ಟಿ ಮಾಡಿ ಕೂಡ ತಿನ್ನಬಹುದು। ಹಾಗಾದ್ರೆ ಇದರ ಉಪಯೋಗಗಳನ್ನು ನಾವೀಗ ತಿಳಿದುಕೊಳ್ಳೋಣ। ತೂಕವನ್ನು ಕಳೆದುಕೊಳ್ಳಲಿಕ್ಕೆ ದಾಸವಾಳ ಹೂವಿನ ಚಹಾ ತುಂಬಾ ಸುಲಭವಾದ ಮತ್ತು ಅತ್ಯುತ್ತಮವಾದ ಒಂದು ವಿಧಾನವಾಗಿದೆ। ಇದು ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತದೆ। ದೇಹದಲ್ಲಿ ಅನಗತ್ಯ ಕೊಬ್ಬು ಶೇಖರಣೆ ಆಗಲಿಕ್ಕೆ ಇದು ಬಿಡುತ್ತಿಲ್ಲ। ಇದು ಡಯಾಬಿಟಿಸ್ ಇದ್ದವರಿಗೆ ತುಂಬಾ ಒಳ್ಳೆಯದು। ಇದರ ಟೀ ಕುಡಿಯುವುದರಿಂದ ಡಯಾಬಿಟಿಸ್ ಕಂಟ್ರೋಲ್ ಗೆ ಬರ್ತದೆ। ಇದು ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅನ್ನು ನಿಯಂತ್ರಣ ಮಾಡುತ್ತದೆ। ದಾಸವಾಳದ ಹೂವನ್ನು ಹಾಲಿನಲ್ಲಿ ಕುದಿಸಿ ಸೇವಿಸುವುದರಿಂದ ಉರಿಮೂತ್ರ ನಿವಾರಣೆ ಆಗ್ತದೆ, ಜೊತೆಗೆ ಮೂತ್ರದಲ್ಲಿ ಅಥವಾ ಕಿಡ್ನಿ ಸ್ಟೋನ್ಸ್ ಆಗದಂತೆ ಇದು ತಡೆಯುತ್ತದೆ। ಕೆಲವರಿಗೆ ಕಿಡ್ನಿ ಸ್ಟೋನ್ನ ಪ್ರಾಬ್ಲಮ್ ಇರ್ತದಲ್ಲ, ಅಂಥವರಿಗೆ ಇದು ತುಂಬ ಒಳ್ಳೆಯದು। ದಾಸವಾಳದ ಟೀಯ ನಿರಂತರ ಸೇವನೆಯಿಂದ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದಾಗಿದೆ। ಬಿಳಿ ದಾಸವಾಳದ ಎಸಳುಗಳನ್ನು ಜೀರಿಗೆಯೊಂದಿಗೆ ಚೆನ್ನಾಗಿ ಅರೆದು ಮೊಸರಿನೊಂದಿಗೆ ಸೇವಿಸುವುದರಿಂದ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ನ ಸಮಸ್ಯೆಯನ್ನು ನಿವಾರಿಸಬಹುದಾಗಿದೆ। ಕೆಲವರಿಗೆ ತಿಂಗಳಿಗೆ ಸರಿಯಾಗಿ ಮುಟ್ಟಾಗುವುದಿಲ್ಲ, ಅಂಥವರು ದಾಸವಾಳದ ಸೇವನೆಯಿಂದ ತಿಂಗಳಿಗೆ ಸರಿಯಾಗಿ ಮುಟ್ಟಾಗುವಂತೆ ಮಾಡಬಹುದು। ಇದಕ್ಕೆ ನೀವು ಏನು ಮಾಡಬೇಕಂದ್ರೆ, ಬಿಳಿ ದಾಸವಾಳದ ಎಸಳುಗಳನ್ನು ಶುದ್ಧ ತುಪ್ಪದಲ್ಲಿ ಹುರಿದು ಕಲ್ಲು ಸಕ್ಕರೆ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸಬೇಕು। ಇದರಿಂದ ನಿಮಗೆ ಸರಿಯಾದ ಟೈಮಲ್ಲಿ ಪಿರಿಯಡ್ ಆಗ್ತದೆ। ಯಾರಿಗಾದರೂ ರಕ್ತಹೀನತೆಯ ತೊಂದರೆ ಇದ್ದರೆ ಅಥವಾ ರಕ್ತ ದೇಹದಲ್ಲಿ ಕಡಿಮೆ ಇದೆ ಅಂತಂದರೆ ಅಂಥವರು ದಾಸವಾಳ ಸೇವಿಸಿ ಇದನ್ನು ಸರಿ ಮಾಡಿಸ್ಬೋದು। ಅದಕ್ಕೆ ನೀವು ಮಾಡಬೇಕಾದದ್ದು ಏನಂದರೆ, ನಿತ್ಯ 4-5 ಕೆಂಪು ದಾಸವಾಳದ ಹೂವನ್ನು ಕಲ್ಲು ಸಕ್ಕರೆಯೊಂದಿಗೆ ಸೇವಿಸಬೇಕು। ಇದರಿಂದ ರಕ್ತಹೀನತೆಯನ್ನು ನಿವಾರಿಸಬಹುದಾಗಿದೆ। ದಾಸವಾಳದ ಹೂವಿನ ಎಸಳುಗಳನ್ನು ತೆಗೆದು ಅದರ ದೋಸೆ ಅಥವಾ ರೊಟ್ಟಿ ಮಾಡಿ ಸೇವಿಸುವುದರಿಂದ ಮೂಲವ್ಯಾಧಿಯಿಂದ ಆರಾಮ ಸಿಗ್ತದೆ। ದಾಸವಾಳದ ಹೂವು ನಮ್ಮ ಮುಖದ ಸೌಂದರ್ಯವನ್ನು ಕೂಡ ಹೆಚ್ಚಿಸ್ತದೆ। ದಾಸವಾಳದ ಹೂವನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಮುಖಕ್ಕೆ ಹಚ್ಚಿ 15 ನಿಮಿಷ ನಂತರ ತೊಳಿಬೇಕು। ಇದು ಚರ್ಮವನ್ನು ಬಿಗಿಗೊಳಿಸಿ ಸುಕ್ಕುಗಳಾಗದಂತೆ ತಡೀತದೆ, ಚರ್ಮವು ಕಾಂತಿಯುಕ್ತವಾಗ್ತದೆ ಹಾಗೂ ಮುಖದಲ್ಲಿ ಮೊಡವೆಗಳು ಆಗದಂತೆ ಕೂಡ ಇದು ತಡೀತದೆ, ಮೊಡವೆಗಳ ಕಲೆಗಳನ್ನು ಕೂಡ ಇದು ಹೋಗಲಾಡಿಸ್ತದೆ। ದಾಸವಾಳದ ಹೂ ಮತ್ತು ಎಲೆಗಳ ಉಪಯೋಗದಿಂದ ನೀವು ಸುಂದರವಾದ ಉದ್ದವಾದ ಕೂದಲನ್ನು ಪಡೆಯಬಹುದಾಗಿದೆ। ದಾಸವಾಳದ ಹೂ ಹಾಗೂ ಎಲೆಗಳನ್ನು ಪೇಸ್ಟ್ ಮಾಡಿ ಇದನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡಬೇಕು। ಸ್ವಲ್ಪ ಅಂದರೆ 1/2 ಗಂಟೆ ಅಥವಾ 1 ಗಂಟೆ ಬಿಟ್ಟು ನಂತರ ಚೆನ್ನಾಗಿ ಸ್ನಾನ ಮಾಡಬೇಕು। ಇದರಿಂದ ಕೂದಲು ಉದುರುವ ಸಮಸ್ಯೆ ಸಂಪೂರ್ಣವಾಗಿ ನಿಂತು ಹೋಗ್ತದೆ ಮತ್ತು ಕೂದಲು ಉದುರಿದ ಜಾಗದಲ್ಲಿ ಕೂಡ ಒಳ್ಳೆ ಕೂದಲು ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೂ ಕೂದಲಿಗೆ ಒಳ್ಳೆ ಶೈನಿಂಗ್ ಕೂಡ ಬರ್ತದೆ। ಒಂದು ವೇಳೆ ನಿಮಗೆ ಈ ಪೇಸ್ಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ, ಅಂದರೆ ಅದು ಸ್ವಲ್ಪ ಅಂಟಂಟಾಗಿರ್ತದೆ, ಹಾಗೆ ಯಾರಿಗಾದ್ರೂ ಅದು ಇಷ್ಟ ಇಲ್ಲ ಅಂತಂದರೆ ಅಂಥವ್ರು ಏನು ಮಾಡಬೇಕಂದ್ರೆ, ಸೇಮ್ ಹಾಗೆಯೇ ನೀವು ಪೇಸ್ಟ್ ಮಾಡಬೇಕು, ಆ ಪೇಸ್ಟನ್ನು ಸಮ ಪ್ರಮಾಣದ ತೆಂಗಿನೊಣ್ಣೆಯೊಂದಿಗೆ ಚೆನ್ನಾಗಿ ಕಾಯಿಸಿ ಅದರ ನೀರಿನ ಪಸೆ ಹೋಗ್ಬೇಕು, ಅಷ್ಟು ತನಕ ನೀವು ಕಾಯಿಸಬೇಕು। ಅದರ ನಂತರ ಆ ಎಣ್ಣೆಯನ್ನು ನೀವು ಹಚ್ಚಬೇಕು, ಅದನ್ನು ಸ್ಟೋರ್ ಮಾಡಿಟ್ಟು ಯಾವಾಗ ಬೇಕೋ ಆವಾಗ ನೀವು ಹಚ್ಬೋದು। ದಾಸವಾಳ ಎಣ್ಣೆಯ ಉಪಯೋಗದಿಂದ ಕೂಡ ನಿಮಗೆ ಒಳ್ಳೆಯ ದಟ್ಟವಾದ ಕಪ್ಪಾದ ಉದ್ದವಾದ ಕೂದಲನ್ನು ನೀವು ಪಡೆಯಬಹುದಾಗಿದೆ। ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀರಾದ್ರೆ ಅಥವಾ ನೀವು ಪ್ರೆಗ್ನೆಂಟ್ ಇದ್ದೀರಾದ್ರೆ ಅಂಥವರು ದಾಸವಾಳದ ಹೂವನ್ನು
ಸೇವಿಸಬಾರ್ದು. ದಾಸರಲ್ಲಿ ಟೀ ಆಗಲಿ ಅಥವಾ ಡೈರೆಕ್ಟಾಗಿ ತಿನ್ನೋದಾಗಲಿ ಮಾಡಬಾರ್ದು, ಯಾಕೆಂದರೆ ಇದರಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಮಗುಗೆ ಹಾಲು ಕೊಡುವ ತಾಯಂದಿರು ಕೂಡ ದಾಸವಾಳದ ಸೇವನೆಯನ್ನು ಮಾಡಬಾರ್ದು, ಯಾಕೆಂದರೆ ಇದು ಈಸ್ಟ್ರೋಜನ್ ಹಾರ್ಮೋನ್ನ ಮೇಲೆ ಪ್ರಭಾವ ಬೀರ್ತದೆ. ಅದರಿಂದಾಗಿ ಎದೆ ಹಾಲು ಕೊಡುವ ತಾಯಂದಿರು, ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವ ಮಹಿಳೆಯರು ಮತ್ತು ಪ್ರೆಗ್ನೆಂಟ್ ಇರುವ ಮಹಿಳೆಯರು ದಾಸವಾಳವನ್ನು ಸೇವಿಸಬಾರ್ದು, ನೆನಪಿಡಿ. ಇದರಿಂದಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಮತ್ತು ಒಂದು ವೇಳೆ ನಿಮಗೆ ಬಿ ಪಿ ಲೋ ಬಿ ಪಿ ಇದೆ ಆದರೆ, ಅಥವಾ ನೀವು ಹೈ ಬಿ ಪಿಗೆ ಮೆಡಿಸಿನ್ ತಗೊಳ್ತಿದ್ರಾದರೆ ಅಂಥವ್ರು ಕೂಡ ದಾಸವಾಳದ ಸೇವನೆಯನ್ನು ಮಾಡಬಾರ್ದು, ಯಾಕೆಂದರೆ ಆ ಮೆಡಿಸಿನ್ನೊಂದಿಗೆ ಇದು ರಿಯಾಕ್ಟ್ ಮಾಡ್ತದೆ. ಅದರಿಂದಾಗಿ ಅಂಥವ್ರು ಕೂಡ ಇದನ್ನು ಸೇವಿಸಬಾರ್ದು. ಧನ್ಯವಾದಗಳು ಫ್ರೆಂಡ್ಸ್.